తందని తని నని తందనే నని ನಮಸ್ಕಾರ ರೈತ ಬಾಂಧವರೇ ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಎರಡು ಸಾವಿರದ ಹದಿನಾರು ಹದಿನೇಳನೇ ಹಿಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಸೂರ್ಯಕಾಂತಿ ನೀರಾವರಿ ಮುಸುಕಿನ ಜೋಳ ನೀರಾವರಿ ಕಡಲೆ ಮಳೆ ಆಶ್ರಿತ ಈ ಬೆಳೆಗಳಿಗೆ ವಿಮೆಗೆ ನೋಂದಾಯಿಸಲು ಅವಕಾಶವಿರುತ್ತದೆ ಪ್ರತಿ ತಾಲೂಕಿನಲ್ಲೂ ಆಯ್ದ ಗ್ರಾಮ ಪಂಚಾಯತ್ಗಳನ್ನು ಮತ್ತು ಬೆಳೆಗಳನ್ನು ಅಧಿಸೂಚನೆ ಮಾಡಲಾಗಿದೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಹೋಬಳಿ ಮಟ್ಟಕ್ಕೆ ಜೋಳ ಮಳೆಯಾಶ್ರಿತ ಜೋಳ ನೀರಾವರಿ ಸೂರ್ಯಕಾಂತಿ ಮಳೆ ಆಶ್ರಿತ ಸೂರ್ಯಕಾಂತಿ ನೀರಾವರಿ ಮುಸುಕಿನ ಜೋಳ ಮಳೆ ಆಶ್ರಿತ ಮುಸುಕಿನ ಜೋಳ ನೀರಾವರಿ ರಾಗಿ ಮಳೆಯಾಶ್ರಿತ ರಾಗಿ ನೀರಾವರಿ ಹುರುಳಿ ಮಳೆಯಾಶ್ರಿತ ಕಡಲೆ ಮಳೆಯಾಶ್ರಿತ ಗೋಧಿ ಮಳೆಯಾಶ್ರಿತ ಈ ಬೆಳೆಗಳಿಗೆ ವಿಮೆಗೆ ನೋಂದಾಯಿಸಲು ಅವಕಾಶವಿರುತ್ತದೆ ಪ್ರತಿ ಹೋಬಳಿಗೆ ಪ್ರತ್ಯೇಕವಾಗಿ ಈ ಬೆಳೆಗಳಲ್ಲಿ ಅಧಿಸೂಚನೆ ಮಾಡಲಾಗಿರುತ್ತದೆ ಅದೇ ರೀತಿ ಸದರಿ ಯೋಜನೆಯಡಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನ ಹಿಂಗಾರು ಹಂಗಾಮಿಗೆ ಹೋಬಳಿ ಮಟ್ಟಕ್ಕೆ ತೋಟಗಾರಿಕೆ ಬೆಳೆಗಳಾದ ಟೊಮ್ಯಾಟೊ ಈರುಳ್ಳಿ ನೀರಾವರಿ ಈ ಬೆಳೆಗಳಿಗೆ ವಿಮೆಗೆ ನೋಂದಾಯಿಸಲು ಅವಕಾಶವಿರುತ್ತದೆ ಬೆಳೆ ಸಾಲ ಪಡೆದ ರೈತರಿಗೆ ಬೆಳೆ ವಿಮೆ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ ಬೆಳೆ ಸಾಲ ಪಡೆಯದ ರೈತರಿಗೆ ಐಚ್ಛಿಕವಾಗಿರುತ್ತದೆ ಬೆಳೆ ಸಾಲ ಪಡೆದ ಮತ್ತು ಬೆಳೆ ಸಾಲ ಪಡೆಯದ ರೈತರು ಹಿಂಗಾರು ಹಂಗಾಮಿಗೆ ನೋಂದಣಿ ಮಾಡಿಕೊಳ್ಳಲು ಕೊನೆಯ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನಾರು ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಬಹುದು ಆನೇಕಲ್ ತಾಲೂಕು ಕೊಮ್ಮಸಂದ್ರದ ಪ್ರಗತಿಪರ ಕೃಷಿಕ ಮಹಿಳೆ ಸರಸ್ವತಮ್ಮ ಅವರು ಎರಡು ಎಕರೆ ಪ್ರದೇಶದಲ್ಲಿ ಹಿಪ್ಪು ನೇರಳೆಯನ್ನ ವೈಜ್ಞಾನಿಕ ರೀತಿಯಲ್ಲಿ ಬೆಳೆದಿದ್ದಾರೆ ವರ್ಷಕ್ಕೆ ಒಂಬತ್ತು ಬೆಳೆಗಳನ್ನು ತೆಗೆಯುತ್ತಿರುವ ಅವರು ಚಾಕಿ ಸಾಕಣಿಯನ್ನು ಸಹ ಅವರೇ ಕೈಗೊಳ್ಳುತ್ತಾರೆ ಹಿಪ್ಪು ನೇರಳಿಯಲ್ಲಿ ಹುರುಳಿ ಹಾಗೂ ಅಲಸಂದಿಯನ್ನು ಅಂತರ ಬೆಳೆಯಾಗಿ ಬೆಳೆದುಕೊಳ್ಳುವುದು ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ ಸರಸ್ವತಮ್ಮ ಅವರು ಒಂದು ಗಿಡದಿಂದ ಒಂದು ಗಿಡಕ್ಕೆ ಆರ್ ಆರಡಿ ಮಡಗಿದ್ದೀವಿ ಅದು ಮಧ್ಯಾಗ ಉಳ್ಳಿ ಅಲಸಂದ್ರೆ ಬೆಳಿತೀವಿ ಸರ್ ಅದನ್ನು ಉತ್ತೀವಿ ಅದನ್ನೆಲ್ಲ ಉತ್ಬಿಡ್ತೀವಿ ಸ್ವಲ್ಪ ಗೊಬ್ಬರ ಆಗುತ್ತೆ ಬೆಳೆಗೆ ಸ್ವಲ್ಪ ಇದಾಗುತ್ತೆ ಸುತ್ತುಮೆ ಆಗುತ್ತೆ ಗೊಬ್ಬರ ಕಡಿಮೆ ಬೆಳೆಯುತ್ತೆ ಅದಕ್ಕೆ ಬೆಳೆ ಚೆನ್ನಾಗಿ ಬರುತ್ತೆ ಸೊಪ್ಪು ಮೊಟ್ಟೆ ಚೆಂದ ಬರ್ತೈತಿ ಸರ್ ಇಲ್ಲಿ ಚಾಕಿ ಮಾಡ್ತೀವಿ ಎರಡನೇ ಜ್ವರ ಇದ್ದಮೇಲೆ ಮೇಲೆ ಚಾಕೆ ಮಾಡ್ತೀವಿ ಚಾಕೆ ಆದಮೇಲೆ ಎರಡನೇ ಜ್ವರ ಎದ್ದುಬಿಟ್ಟು ಆಮೇಲೆ ಇದು ಬಿಡ್ಕಾಕ್ತಿವಿ ಸರ್ ಉಳ್ಳಾರಕ್ಕೆ ಮುಂದ್ರೆ ಇದೆಲ್ಲ ಚೊಚ್ಚೆ ಮಾಡಿ ಬ್ಲೀಚಿಂಗ್ ಹೊಡ್ಬಿಟ್ಟು ಡೆಟಲ್ ಒಡ್ದುಬಿಟ್ಟು ಎಲ್ಲ ನೀರಾಕೆ ತೊಡ್ದುಬಿಟ್ಟು ನಾವೇ ಕ್ಲೀನ್ ಮಾಡ್ತೀವಿ ಆಮೇಲೆ ನಾ ಎರಡನೇ ಜ್ವರ ಇದ್ದಮೇಲೆ ಮೇಲೆ ಇದು ಉಳ್ಳ ಎಲ್ಲ ಹಾಕ್ತೀವಿ ನಾವು ಮಗ ನಾವು ಯಜಮಾನ್ರು ಸೊಸೆ ಎಲ್ಲ ನಾವೇ ನೋಡ್ಕೊಂಡು ಸೊಪ್ಪು ಹಾಕ್ತೀವಿ ಮುಂಚೆ ಇದು ಬಿದಿರು ಚಂದ್ರಂಕೆ ಇತ್ತು ಅದು ಕಷ್ಟ ಇತ್ತು ಸ ಇದು ಇವಾಗ ಇದು ಪ್ಲಾಸ್ಟಿಕ್ ಚಂದ್ರ ಎಂಕಿ ಇದು ಮೇಲೆ ಹಾಕಿದ್ರೆ ನಮಗೆ ಸ್ವಲ್ಪ ಇದಾಗುತ್ತೆ ಸ ಇವಾಗ ಇದು ಮೇಲೆ ಹಾಕ್ಬಿಟ್ರೆ ಇದು ಅದೇ ಇದೆ ಸ್ವಲ್ಪ ನಮಗೆ ಕೆಲಸ ಕಮ್ಮಿ ಆಗುತ್ತೆ ಸ್ವಲ್ಪ ನಮಗೆ ಸುಧಾರಣೆ ಆಗುತ್ತೆ ಬೆಡ್ಗೆ ಮೇಲೆ ಇಪ್ಪತ್ತೈದು ದಿವಸ ಇಪ್ಪತ್ತೈದು ದಿವಸ ಆಗುತ್ತೆ ಸ ಇಪ್ಪತ್ತೈದು ಐದು ದಿವಸ ಆದಮೇಲೆ ಆಮೇಲೆ ಸ್ವಲ್ಪ ಹುಳ ನಮ್ಗೆ ಗೊತ್ತಾಗುತ್ತೆ ಇದು ಒಣ್ಣಾಗಿದೆ ಅಂತ ಅದು ಗೊತ್ತಾಗುತ್ತೆ ಆವಾಗ ನಾವು ಚಂದ್ರಂಕಿ ಹಾಕ್ತೀವಿ ಚಂದ್ರಂಕಿ ಮೇಲೆ ಅದು ಹುಳೆ ಎಲ್ಲ ಗೂಡ್ ಸುತ್ತ ಸುತ್ತ ಇದೆ ಆಮೇಲೆ ಎಂಟು ದಿವ್ಸಕ್ಕೆ ಎಂಟು ದಿವ್ಸಕ್ಕೆ ಅದು ಮೊಟ್ಟೆ ಇದಾಗುತ್ತೆ ಇದೆಲ್ಲ ಗೂಡು ಸುತ್ತುತ್ತೆ ಬಿಡಿಸು ನೋಡು ಆಳ್ಗಾರನ ಮಕ್ಕೊಂಡು ನಾವು ಬಿಡಿಸ್ತೀವಿ ಆಮೇಲೆ ನಾವು ನಾವು ಕೆಲಸ ಮಾಡ್ತೀವಿ ಸರ್ಜಾಪುರಕ್ಕೆ ಹಾಕ್ತೀವಿ ಸರ್ ನೋಡು ಒಂದು ವರ್ಷಕ್ಕೆ ಎಂಟು ಬೆಳೆ ತೆಗಿತೀವಿ ಸಾವ ಅದು ನಮಗೆ ಅದು ಆದಾಯ ಐನೂರು ಐನೂರಿನಿಂದ ಕೆ ಜಿಗೆ ಕೆ ಐನೂರಿನಿಂದ ಒಂದು ಸಲ ಐನೂರು ಸಿಗ್ತೈತೆ ಒಂದು ಸಲ ಏಳ್ನೂರು ಸಿಗ್ತೈತೆ ನಮಗೆ ಸ್ವಲ್ಪ ಆದಾಯ ಇದೆ ಇದೆ ಬೆಳೆಯಿಂದ ಎಷ್ಟು ಖರ್ಚು ಎಷ್ಟು ಆದಾಯ ಸಿಗುತ್ತೆ ಒಂದು ಐವತ್ತು ಸಾವಿರ ಆಗುತ್ತೆ ಒಂದು ಹದಿನೈದು ಸಾವಿರ ಖರ್ಚಾಗುತ್ತೆ ಸುಷಿ ಬೆಳೆಗೆ ಜಾಸ್ತಿ ಜನ ಬೇಕಿತ್ತು ಇದು ಸ್ವಲ್ಪ ನಮಗೆ ನಾಲ್ಕು ಜನ ಇದೆ ಮನೆಯವರು ಎಲ್ಲ ಮಾಡ್ಕೊತೀವಿ ಸಂತೋಷವಾಗಿದ್ದೀರಾ ಸಂತೋಷ ಆಗಿದ್ದೀರಾ ಸರ್ ಉಡುಪಿ ಜಿಲ್ಲಾ ಪಂಚಾಯತ್ ಕೃಷಿ ಇಲಾಖೆ ಹಾಗೂ ಬ್ರಹ್ಮಾವರದ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಇತ್ತೀಚೆಗೆ ಸುಧಾರಿತ ಕಾಂಪೋಸ್ಟ್ ತಯಾರಿಕೆ ಪದ್ಧತಿಯ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು ರೈತ ಬಾಂಧವರು ಕಂಪೋಸ್ಟ್ ಗೊಬ್ಬರಗಳನ್ನು ಮಾಡ್ತಾರೆ ಅದು ಯಾವ ರೀತಿಯಾಗಿ ಅಂತ ಹೇಳಿದರೆ ಭೂಮಿಯಲ್ಲಿ ಒಂದು ಗುಂಡಿಯನ್ನು ಮಾಡಿಬಿಟ್ಟು ಅದರಲ್ಲಿ ಎಲ್ಲ ಸಿಗ್ತಕ್ಕಂಥ ಒಂದು ಸಾವಯವ ವಸ್ತುಗಳಾಗಿರ್ಬೋದು ಸಗಣಿ ಗೊಬ್ಬರ ಆಗಿರ್ಬೋದು ಇದನ್ನು ರಾಶಿ ಹಾಕಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀವಿ ಆದರೆ ಈ ಸುಧಾರಿತ ಕಂಪೋಸ್ಟ್ ತಯಾರಿಕೆ ಪದ್ಧತಿಯಲ್ಲಿ ನಾವು ಕೆಲವಾರು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಮುಖ್ಯವಾಗಿ ಇದನ್ನು ನೆಲದಿಂದ ಮೇಲೆ ಮಾಡ್ತಕ್ಕಂಥ ಒಂದು ಪದ್ಧತಿ ಇದರಲ್ಲಿ ಗುಂಡಿಯ ಒಂದು ಪದ್ಧತಿ ಇರೋದಿಲ್ಲ ಇದರಿಂದ ಆಗ್ತಕ್ಕಂಥ ಒಂದು ಪ್ರಯೋಜನಗಳು ಏನು ಅಂತ ನಾವು ನೋಡೋಕೋದ್ರೆ ಈ ಸುಧಾರಿತ ಕಂಪೋಸ್ಟ್ ಗೊಬ್ಬರ ಬಹಳ ಉತ್ಕೃಷ್ಟ ಗೊಬ್ಬರ ಆಗಿರ್ತದೆ ಇದರಲ್ಲಿ ಪೋಷಕಾಂಶಗಳು ಅತ್ಯಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿರ್ತದೆ ಹಾಗೆ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆ ಕೂಡ ಈ ಒಂದು ಗೊಬ್ಬರದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರೋದರಿಂದ ಇದು ಬಹಳ ಉತ್ತಮ ಗೊಬ್ಬರ ಅಂತ ಪರಿಗಣಿಸಲ್ಪಟ್ಟಿದೆ ಕೇವಲ ಮೂರು ತಿಂಗಳಲ್ಲಿ ನಮಗೆ ಅತ್ಯಂತ ಉತ್ಕೃಷ್ಟ ಸುಧಾರಿತ ಕಂಪೋಸ್ಟ್ ಗೊಬ್ಬರ ನಾವು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗೆ ಈ ಒಂದು ಸುಧಾರಿತ ಕಂಪೋಸ್ಟ್ ಗೊಬ್ಬರದಲ್ಲಿ ನಾವು ಇತರ ಕೆಲವು ಜೈವಾಣುಗಳನ್ನು ಭಾಳ ಲಾಭದಾಯಕವಾಗಿ ನಾವು ಬಳಸ್ಕೋಬೋದು ಅವುಗಳು ಯಾವುದು ಅಂಥೇಳಿದರೆ ಬಹುಶಃ ಭತ್ತ ಬೆಳೀತಕ್ಕಂಥವರು ಅದೋ ಸ್ಪೈಲ್ಯಮ್ ಅಂತಕ್ಕಂಥ ಒಂದು ಸಾರಜನಕ ಒದಗಿಸ್ತಕ್ಕಂಥ ಒಂದು ಜೈವಿಕ ಗೊಬ್ಬರ ಆಗಿರ್ಬೋದು ಅಥವಾ ಪಾಸ್ಪೋ ಬ್ಯಾಕ್ಟರ್ ಅಂತ ರಂಜಕ ಒದಗಿಸ್ತಕ್ಕಂಥ ಒಂದು ಜೈವಿಕ ಗೊಬ್ಬರ ಕೂಡ ನಾವು ಈ ಒಂದು ಮಿಶ್ರಣದಲ್ಲಿ ನಾವು ಬಳಕೆ ಮಾಡ್ಕೋಬಹುದಾಗಿದೆ ಅದೇ ರೀತಿಯಾಗಿ ತೋಟಗಾರಿಕೆ ಬೆಳೆಗಳು ಅಂಥೇಳಿದರೆ ಅಡಿಕೆ ಆಗಿರ್ಬೋದು ತೆಂಗಾಗಿರ್ಬೋದು ಬಾಳೆ ಆಗಿರ್ಬೋದು ತರಕಾರಿ ಬೆಳೆಗಳಾಗಿರ್ಬೋದು ಬೆಳೀತಕ್ಕಂಥ ರೈತರು ಅಜಟೊಬ್ಯಾಕ್ಟರ್ ಅಂತ ಒಂದು ಜೀವಾಣು ಸಿಗುತ್ತೆ ಇದು ಸಾರಜನಕ ಒದಗಿಸ್ತಕ್ಕಂಥ ಒಂದು ಜೈವಿಕ ಗೊಬ್ಬರ ಜೀವಾಣು ಹಾಗೆ ಪಾಸ್ಬೊಬ್ಯಾಕ್ಟರ್ ರಂಜಕ ಕರೀಸ್ತಕ್ಕಂಥ ಒಂದು ಜೀವಾಣು ಹಾಗೆ ಟ್ರೈಕೋಡರ್ಮ ಅಂತ ರೋಗ ರುಜಿನಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿ ಈ ಮೂರನ್ನು ಕೂಡ ನಾವು ಮಿಶ್ರಣ ಮಾಡಿ ಈ ಒಂದು ಸುಧಾರಿತ ಕಂಪೋಸ್ಟ್ ಗೊಬ್ಬರ ಪದ್ಧತಿಯಲ್ಲಿ ನಾವು ಅಳವಡಿಸಿದ್ದೇ ಆದಲ್ಲಿ ಖಂಡಿತವಾಗಿ ನಮಗೆ ರಾಸಾಯನಿಕ ಗೊಬ್ಬರಗಳ ಒಂದು ಬಳಕೆ ನಾವು ನಿರಂತರವಾಗಿ ಇದನ್ನು ಬಳಸೋದ್ರಿಂದ ಆದಷ್ಟು ಕಡಿಮೆ ಮಾಡ್ತಾ ಬರಬಹುದು ಹಾಗೆ ರೋಗ ರುಜಿನಗಳನ್ನು ಕೂಡ ನಾವು ಕಡಿಮೆ ಅಂತ ನಮಗೆ ತಿಳಿದು ಬಂದಿದೆ ರೈತ ಬಾಂಧವರಿ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಕೃಷಿ ವಾರ್ತೆ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು